ವೆಲ್ಕಮ್ ಟು ರೂಪಾಸ್ ಕುಕ್ಕಿಂಗ್ ಚಾನಲ್ ನಾವು ಇವತ್ತು ನಿಮಗೆ ಮನೆಯಲ್ಲೇ ಇರುವಂತಹ ಪದಾರ್ಥಗಳನ್ನು ಉಪಯೋಗಿಸಿ ಯಾವ ರೀತಿ ಸೇವ್ ಪುರಿ ಮಾಡೋದಂತ ಹೇಳ್ಕೊಡ್ತೀವಿ ನೋಡೋಣ ಬನ್ನಿ ಮೊದಲಿಗೆ ನಾವಿಲ್ಲಿ ಕುದಿಸಿ ಸ್ಮ್ಯಾಶ್ ಮಾಡುವಂತಹ ಪೊಟ್ಯಾಟೋನ ತೊಗೊಂಡಿದ್ದೀವಿ ಹಾಗೆ ಸ್ವಲ್ಪ ಹುಣಸಿ ನಾವು ನಾವಿಲ್ಲಿ ತೊಗೊಂಡಿದ್ದೀವಿ ಮತ್ತು ನಿಮಗೆ ಖಾರ ಎಷ್ಟು ಬೇಕಲ್ಲ ಅಷ್ಟು ನೀವು ಮೆಣ್ಸಿನ್ಕಾಯಿನ ತಗೋಬೇಕು ನಾವಿಲ್ಲಿ ಎರಡು ಮೆಣ್ಸಿನ್ಕಾಯನ್ನ ತೊಗೊಂಡಿದ್ದೀವಿ ಹಾಗೆ ಸ್ವಲ್ಪ ಸಕ್ಕರೆನ ತೊಗೊಂಡಿದ್ದೀವಿ ಮತ್ತು ನಾವಿಲ್ಲಿ ಸ್ವಲ್ಪ ಜೀರಿಗೆನ ತಗೊಂಡಿದ್ದೀವಿ ಹಾಗೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವಿಲ್ಲಿ ತಗೊಂಡಿದ್ದೀವಿ ಮತ್ತು ನಾವಿಲ್ಲಿ ಸ್ವಲ್ಪ ಗರಂ ಮಸಾಲೆನ ಇಲ್ಲಿ ಎತ್ತಿಟ್ಕೊಂಡಿದ್ದೀವಿ ಹಾಗೆ ಸ್ವಲ್ಪ ಚಾಟ್ ಮಸಾಲೆನ ಕೂಡ ತಗೊಂಡಿದ್ದೀವಿ ಹಾಗೆ ನಾವಿಲ್ಲಿ ಬ್ಲ್ಯಾಕ್ ಪೆಪ್ಪರ್ ಪೌಡ್ರನ್ನ ತಗೊಂಡಿದ್ದೀವಿ ಮತ್ತು ಸ್ವಲ್ಪ ಜೀರಾ ಪೌಡ್ರನ್ನ ತಗೊಂಡಿದ್ದೀವಿ ಹಾಗೆ ನಾವಿಲ್ಲಿ ರುಚಿಗೆ ಒಂದು ಸ್ವಲ್ಪ ಉಪ್ಪನ್ನು ತೊಗೊಂಡಿದ್ದೀವಿ ಹಾಗೆ ನಾವಿಲ್ಲಿ ದೊಡ್ಡದಾಗಿರುವಂಥ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಹಾಗೆ ನಾವಿಲ್ಲಿ ಪ್ಲೇನ್ ಆಗಿರುವಂತಹ ಸಣ್ಣನ ಶೇವ್ನ ಕೂಡ ಇಲ್ಲಿ ಒಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೀವಿ ಹಾಗೆ ನಾವಿಲ್ಲಿ ಸ್ವಲ್ಪ ಪುರಿನ ಕರೆದು ಇಟ್ಕೊಂಡಿದ್ದೀವಿ ಈಗ ನಾವೇನು ಸ್ಮ್ಯಾಶ್ ಇಟ್ಕೊಂಡಿದ್ವಲ್ಲ ಬೊಟ್ಯಾಟೊ ಅದನ್ನು ತಗೊಂಡಿದ್ದೀವಿ ಅದಕ್ಕೆ ನಾವೀಗ ಗರಂ ಮಸಾಲೆನ ಹಾಕ್ತಾಯಿದ್ದೀವಿ ಈಗ ಅದಕ್ಕೆ ನಾವು ಚಾಟ್ ಮಸಾಲೆನ ಹಾಕ್ತಾಯಿದ್ದೀವಿ ಮತ್ತು ಜೀರಾ ಪೌಡರ್ನ ಹಾಕ್ತಾಯಿದ್ದೀವಿ ಹಾಗೆ ಬ್ಲ್ಯಾಕ್ ಪೆಪ್ಪರ್ ಪೌಡ್ರನ್ನ ಕೂಡ ಅದಕ್ಕೆ ಹಾಕೋಬೇಕು ಹಾಕ್ಕೊಂಡು ಅದಕ್ಕೆ ನೀವು ರುತಿನ ಹಾಕೋಬೇಕು ನೋಡಿ ಈ ಥರ ಹಾಕ್ಕೊಂಡು ಅದನ್ನು ನೀವು ಒಂದು ಸ್ಪೂನ್ಲೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಹಾಕಿರುವಂತಹ ಮಸಾಲೆ ಪೊಟ್ಯಾಟೊಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಎಲ್ಲನೂ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು ಈಗ ನಾವಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಹುಣಸೆ ಹಣ್ಣನ್ನು ತೊಗೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀವಿ ಹಾಗೆ ಸ್ವಲ್ಪ ಸಕ್ಕರೆನ ಹಾಕ್ತಾಯಿದ್ದೀವಿ ಮತ್ತು ನಾವು ಎತ್ತಿಟ್ಕೊಂಡಿರುವಂತಹ ಜೀರಿಗೆನ ಕೂಡ ನಾವು ಇದಕ್ಕೆ ಹಾಕೋತಾ ಇದ್ದೀವಿ ನೋಡಿ ಈ ಥರ ನಾವು ಎತ್ತಿಟ್ಕೊಂಡಿರುವಂತಹ ಜೀರಿಗೆನೂ ನಾವು ಅದಕ್ಕೆ ಹಾಕ್ತಾಯಿದ್ದೀವಿ ಹಾಗೆ ನಾವಿಲ್ಲಿ ರುಚಿಗೆ ಸ್ವಲ್ಪ ಉಪ್ಪನ್ನು ಕೂಡ ಅದಕ್ಕೆ ಹಾಕ್ತಾ ಇದ್ದೀವಿ ಹಾಗೆ ನಾವು ಇದಕ್ಕೆ ಹಸಿಮೆಣ್ಸಿನ್ಕಾಯನ್ನು ಹಾಕ್ತಾಯಿದ್ದೀವಿ ಅವನ್ನ ನೋಡಿ ಈ ಥರ ಎರಡೆರಡು ಪೀಸಾಗಿ ಮುರಿದು ನಾವಿಲ್ಲಿ ಹಾಕ್ತಾಯಿದ್ದೀವಿ ನಂತರ ಅದಕ್ಕೆ ನಾವು ಇಲ್ಲಿ ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀವಿ ನಿಮಗೆ ಎಷ್ಟು ಅಳಕ ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನೀವು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಈ ಥರ ಎಲ್ಲನೂ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡ ನಂತರ ನಾವಿಲ್ಲಿ ಒಂದು ಸಾಣಿಗೆಯನ್ನು ತೊಗೊಂಡು ಅದರಲ್ಲಿ ಅದನ್ನು ಹಾಕ್ತಾಯಿದ್ದೀವಿ ತಳದಲ್ಲಿ ಅದು ಗಟ್ಟಿಯಾಗಿರುತ್ತೆ ಹಾಗಾಗಿ ನಾವು ಒಂದು ಸಾಣಿಗೆಯಿಂದ ಅದನ್ನು ಸೋಸ್ಕೋಬೇಕಾಗುತ್ತೆ ನೋಡಿ ಈ ಥರ ನಾವು ಬೇರೆ ಪಾತ್ರೆಗೆ ಸುಸ್ಕೋತಾ ಇದ್ದೀವಿ ನೋಡಿ ನಾವೀಗ ಏನು ಪುರಿ ಕರೆದಿಟ್ಕೊಂಡಿರ್ತೀವಲ್ಲ ಅದನ್ನು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ದೊಡ್ದಾಗಿ ಹೋಲ್ನ ಮಾಡ್ಕೋಬೇಕು ನೋಡಿ ಈ ಥರ ನಾವಿಲ್ಲಿ ಹೋಲನ್ನ ಮಾಡ್ಕೋತಾ ಇದ್ದೀವಿ ಮಾಡಿ ನಾವಿಲ್ಲಿ ಒಂದು ತಟ್ಟೆಯಲ್ಲಿ ಅವನ್ನ ತೆಗೆದು ಇಟ್ಕೋತಾ ಇದ್ದೀವಿ ನೋಡಿ ಇದೇ ಥರ ನೀವು ಎಲ್ಲ ಪುರಿನ ಕೂಡ ಮಾಡಿ ಇಟ್ಕೋಬೇಕು ಈಗ ಅದಕ್ಕೆ ನಾವು ಮಾಡಿರುವಂತಹ ಪೊಟ್ಯಾಟೋನ ಅದಕ್ಕೆ ನಾವು ಹಾಕ್ಕೋಬೇಕು ನಂತರ ನೀವು ಸಣ್ಣ ಸಣ್ಣದಾಗಿ ಏನು ಹೆಚ್ಚಿಟ್ಕೊಂಡಿರ್ತೀವಲ್ಲ ಈರುಳ್ಳಿ ಅದನ್ನು ನಾವು ಅದಕ್ಕೆ ಸ್ವಲ್ಪ ಈರುಳ್ಳಿನ ಹಾಕಬೇಕು ಈಗ ಅದಕ್ಕೆ ನಾವು ಹುಣಸೆ ಹಣ್ಣಿನ ಪಾನೀಯನ ಹಾಕೋತಾ ಇದ್ದೀವಿ ನೋಡಿ ಈ ಥರ ಹಾಕಿದ ನಂತರ ಅದರ ಮೇಲ್ಗಡೆ ನಾವು ಸೇವನ್ನ ಹಾಕಬೇಕು ನೋಡಿ ಈಗ ಸೇವ್ ಪುರಿ ರೆಡಿ ಆಗಿದೆ ತಿನ್ನೋದಕ್ಕೂ ಕೂಡ ತುಂಬಾ ರುಚಿಯಾಗಿದೆ ಹಾಗೆ ನಾವು ಇಲ್ಲಿ ನಿಮಗೆ ಮನೆಯಲ್ಲೇ ಇರುವಂತಹ ಪದಾರ್ಥಗಳನ್ನು ಬಳಸಿ ಮಾಡುವುದನ್ನು ಹೇಳ್ಕೊಟ್ಟಿದ್ದೀವಿ ತಿನ್ನೋದಕ್ಕೂ ಕೂಡ ಸೂಪರ್ ಆಗಿರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ